ಕರ್ನಾಟಕದಲ್ಲಿ ಸಾಧ್ಯ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವಾಣಿಜ್ಯ ನಗರಿ ಅಂತ ಪ್ರಖ್ಯಾತಿ ಪಡೆದಿರುವಂತಹ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕೆಲವು ದಿನಗಳ ಹಿಂದೆ ಒಬ್ಬ ಕಿಡಿಗೇಡಿ ಒಂದು ಧರ್ಮದ ಅತ್ಯುನ್ನತ ಪವಿತ್ರ ಕ್ಷೇತ್ರವಾದ ಮಕ್ಕಾ ಮತ್ತು ಮದೀನಾದ ಆ ಮಸೀದಿಯ ಮೇಲೆ ಒಂದು ಕೇಸರಿ ಧ್ವಜವನ್ನು ಹಾರಿಸುವ ಒಂದು ಪೋಸ್ಟ್ ಅನ್ನು ವ್ಯವಸ್ಥಿತವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗುತ್ತದೆ. ಆ ಸಾಮಾಜಿಕ ಜಾಲತಾಣದಲ್ಲಿ ವ್ಯವಸ್ಥಿತವಾಗಿ ಹರಿಬಿಡಲಾದಂತಹ ಆ ಪ್ರಚೋದನಾಕಾರಿ ಪೋಸ್ಟಿಗೆ ಹುಬ್ಬಳ್ಳಿಯ ಕೆಲವು ಮುಸಲ್ಮಾನರು ಅವರು ತೊಳೆದಂತ ಕೆಟ್ಟಕ್ಕೆ ಬೀಳ್ತಾರೆ. ಅಲ್ಲಿ ನಿಜವಾಗ್ಲೂ ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ ಏನು ಪೋಸ್ಟ್ ಅನ್ನು ಹರಿಬಿಡಲಾಯಿತು, ಈ ಕಾರಣದಿಂದ ಆಗಿತ್ತು. ಅಲ್ಲಿ ಸುಮಾರು 2000ದಷ್ಟು ಅಲ್ಪಸಂಖ್ಯಾತ ಸಮುದಾಯದ ಏನು ಜನರು ಪೊಲೀಸ್ ಠಾಣೆಗೆ ಅವನಿಗೆ ಒಪ್ಪಿಸಿ ಅವನ ಮೇಲೆ ಕಾನೂನು ಕ್ರಮಕ್ಕಾಗಿ ಆಗ್ರಹ ಮಾಡ್ತಾರೆ. ದುರದೃಷ್ಟವಶಾತ್ ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡಿ ಈ ದೇಶದ ರಾಜ್ಯದ ನಗರದ ಕಾನೂನು ಸುವ್ಯವಸ್ಥೆಯನ್ನು ನಾವು ಪಾಲಿಸ್ತೀವಿ ಅಂತ ಹೇಳಿ ಪ್ರಮಾಣ ವಚನ ಮಾಡಿ ಬಂದಂತಹ ಪೊಲೀಸ್ ಅಧಿಕಾರಿಗಳು ಅವರ ಮೇಲೆ ಕಠಿಣವಾದ ಕಾನೂನು ಕ್ರಮ ಕೈಗೊಂಡಿದ್ದರೆ ಇಂತಹ ದೊಡ್ಡ ಅನಾಹುತ ಸಂಭವಿಸ್ತಾ ಇರಲಿಲ್ಲ. ಇದೀಗ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಮೌಲಾನಾ ಅಹಮದ್ ಸಿರಾಜ್ ಮುಸ್ಲಿಂ ಧಾರ್ಮಿಕ ಮುಖಂಡರು ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ. ಇವರು ಹುಬ್ಬಳ್ಳಿಯ ಲೋಕಾಯುಕ್ತ ಕೂಡ ಆಗಿದ್ದಾರೆ. ನಾನು ಹೇಳ್ತಾ ಬರ್ತಾ ಇದ್ದಂಥದ್ದು ಏನು, ಈ ಕೋಮು ಪ್ರಚೋದನಾತ್ಮಕ ಒಂದು ಪೋಸ್ಟ್ ಅನ್ನು ಹರಿಬಿಡಲಾಯಿತು, ಇದು ಒಂದು ವ್ಯವಸ್ಥಿತ ಷಡ್ಯಂತ್ರವಾಗಿದೆ. ಯಾಕೆ ನಾನು ವ್ಯವಸ್ಥಿತ ಷಡ್ಯಂತ್ರ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಪೋಸ್ಟ್ ಹರಿಬಿಡೋಕ್ಕಿಂತ ಕೆಲವು 2 ದಿನಗಳ ಹಿಂದೆ ಈ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಈಶ್ವರಪ್ಪನವರ ಒಂದು ಬಹಳ ದೊಡ್ಡ ಒಂದು ಹಗರಣ ಬೆಳಕಿಗೆ ಬಂತು. ಇದೇ 40% ಕಮಿಷನ್ಗಾಗಿ ಸ್ವತಃ ಬಿಜೆಪಿಯ ಕಾರ್ಯಕರ್ತ ಬೆಳಗಾವಿನ ಸಂತೋಷ್ ಪಾಟೀಲ್ ಎಂಬುವಂತವನು ಉಡುಪಿಯ ಲಾಡ್ಜ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಮತ್ತು ಕ್ಲಿಯರ್ ಆಗಿ ಅವನು ಡೆತ್ ನೋಟ್ನಲ್ಲಿ ನನ್ನ ಆತ್ಮಹತ್ಯೆಗೆ ಕಾರಣ ಸಚಿವ ಈಶ್ವರಪ್ಪನವರು ಅಂತ ಹೇಳಿ ಬರೆದಿಟ್ಟು ಅದನ್ನು ಮೆಸೇಜ್ ಮಾಡಿ ಆತ್ಮಹತ್ಯೆಗೆ ಶರಣಾಗ್ತಾನೆ. ಅದರ ಬಗ್ಗೆ ಇಲ್ಲಿಯ ಪ್ರತಿಪಕ್ಷಗಳು ಎಸ್ಡಿಪಿಐನ್ನು ಸೇರಿಸಿದಂತೆ ಇಲ್ಲಿಯ ರಾಜ್ಯದ ಪ್ರತಿಪಕ್ಷಗಳು ಈಶ್ವರಪ್ಪನವರ ರಾಜೀನಾಮೆ ಮತ್ತು ಅವರ ಬಂಧನಕ್ಕೆ ಆಗ್ರಹಿಸಿ ಬಹಳ ದೊಡ್ಡ ಮಟ್ಟದ ಹೋರಾಟ ರಾಜ್ಯದಾದ್ಯಂತ ನಡೆಯುತ್ತೆ. ಅದಕ್ಕಿಂತ ಮುಂಚೆ ಆ ಏನು ಕೆಂಪು ಕೋಟೆ ಮೇಲೆ ಕೇಸರಿ ಧ್ವಜ ಹಾರಿಸ್ತೀನಿ ಅಂತ ಹೇಳಿ ಇದೇ ಈಶ್ವರಪ್ಪನವರು ಸ್ಟೇಟ್ಮೆಂಟ್ ಕೊಟ್ಟಾಗ ವಿರೋಧ ಪಕ್ಷಗಳು ಸದನದಲ್ಲಿ ಸದನವನ್ನು ಬಹಿಷ್ಕಾರ ಮಾಡಿ ಪ್ರತಿಭಟನೆ ಮಾಡಿರ್ತವೆ. ಆದರೆ ಅದಕ್ಕೆ ಸರ್ಕಾರ ಕಿವಿಗೊಟ್ಟಿರುವುದಿಲ್ಲ. ಅದರ ನಂತರ ಈ 40% ಕಮಿಷನ್ ಅಲ್ಲಿ ಸಂತೋಷ್ ಪಾಟೀಲ್ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಡೆತ್ ನೋಟ್ನಲ್ಲಿ ಈಶ್ವರಪ್ಪನವರ ಹೆಸರು ಬಂದ ಕಾರಣ ಅನಿವಾರ್ಯವಾಗಿ ರಾಜೀನಾಮೆಯನ್ನು ಕೊಡಬೇಕಾಗ್ತದೆ, ಆದರೆ ಅವರ ಬಂಧನ ಆಗ್ಬೇಕಂತ ಹೇಳಿ ಪ್ರತಿಪಕ್ಷಗಳು ಆಗ್ರಹ ಮಾಡ್ತಾ ಇದ್ದು ಈ ವಿಚಾರವನ್ನ ವಿಷಯಾಂತರ ಮಾಡಲಿಕ್ಕಾಗಿ ಈ ವಿಚಾರವನ್ನ ಅಂದ್ರೆ ಇಲ್ಲಿಯ ಕೋಮು ಪ್ರಚೋದನಾತ್ಮಕ ಪೋಸ್ಟ್ ಅನ್ನ ಹೊರಗೆ ತಂದಿರುವಂತಹ ಸಾಧ್ಯತೆ ಎಲ್ಲ ರೀತಿಯಲ್ಲೂ ಇದೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿನ ಈ ಪತ್ರಿಕಾಗೋಷ್ಠಿ ಮುಖಾಂತರ ಇಲ್ಲಿಯ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಭರವಸೆ ಇಟ್ಟು ಇಲ್ಲಿಯ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ನ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗ್ಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ವ್ಯಾಖ್ಯೆ ಅಂತ ಹೇಳಿದ್ರೆ ಈಗ ಪೊಲೀಸ್ನವರೇ ಇದನ್ನ ತನಿಖೆ ಮಾಡಿದ್ರೆ ಒಂದು ಸರ್ಕಾರದ ವ್ಯವಸ್ಥೆಯಾಗಿಟ್ಕೊಂಡು ಸರ್ಕಾರದ ಒಂದು ಮಿಷನರಿ ಆಗಿಟ್ಕೊಂಡು ಸರ್ಕಾರ ಮತ್ತು ಸಚಿವರ ವಿರುದ್ಧ ಇವರು ವರದಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಕುಲಂಕುಷವಾದ ತನಿಖೆ ಆಗಬೇಕು. ಪ್ರಾರಂಭದಿಂದ ಹಿಡಿದು ಇಲ್ಲಿಯವರೆಗೆ ನಡೆದಂತಹ ಎಲ್ಲ ಘಟನಾವಳಿಗಳನ್ನ ಮತ್ತು ಶಾಂತ ರೀತಿಯಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆಯಲ್ಲಿ ಕಲ್ಲನ್ನ ತೂರಾಟ ಮಾಡಿದ್ದು ಯಾರು, ಇದು ಬಹಳ ದೊಡ್ಡ ಪ್ರಶ್ನೆ. ಸುಮಾರು 7 ಗಂಟೆಯ ಸುಮಾರಿಗೆ ಪೊಲೀಸ್ ಠಾಣೆಗೆ ಆ ಆರೋಪಿಯನ್ನ ಕರೆತಂದು ಅವನ ಮೇಲೆ ಕಾನೂನು ಕ್ರಮಕ್ಕಾಗಿ ಶಾಂತ ರೀತಿಯಲ್ಲಿ ಜನರು ಒತ್ತಾಯ ಮಾಡಬೇಕಾದ್ರೆ 10 ಗಂಟೆವರೆಗೆ ಯಾಕೆ ಪೊಲೀಸ್ನವರು FIR ದಾಖಲಿಸಿದ್ರೆ ಡಿಲೇ ಮಾಡ್ತಾ ಇದ್ದಾರೆ, ಇದು ತನಿಖೆ ಆಗ್ಬೇಕು. ಇದು ಪೊಲೀಸ್ ಇಲಾಖೆಯ ವೈಫಲ್ಯವೂ ಕೂಡ ಇದರಲ್ಲಿ ಅಡಗಿದೆ. ಹಾಗಾಗಿ ಈ ಈ 10 ಗಂಟೆಯವರೆಗೆ ಡಿಲೇ ಮಾಡಿದ ಕಾರಣದಿಂದಾಗಿತ್ತು ಆ ರಂಜಾನ್ ಉಪವಾಸ ವ್ರತಾಚರಣೆಯ ಸಂದರ್ಭ. ಆದ್ರಿಂದ ಮುಸ್ಲಿಮರ ಏನು ಮಸೀದಿಗಳಲ್ಲಿ ಸೇರಿದಂತಹ ಕೆಲವು ಉತ್ಸಾಹಿ ಯುವಕರು ಏನ್ ಮಾಡ್ತಾರೆ, ಇನ್ನೂ ಕೂಡ ನಾವು ನ್ಯಾಯ ಕೇಳಲಿಕ್ಕೆ ಹೋದ್ರು ಇವ್ರು ಕ್ರಮ ಕೈಗೊಳ್ತಾ ಇಲ್ವಲ್ಲ, ಇವ್ರಿಗೆ ಏನಾದ್ರೂ ಮಾಡಿ ಅವನ ಮೇಲೆ FIR ಮಾಡಿಸ್ಬೇಕಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಆಗ್ತಾರೆ. ಒಂದು ವೇಳೆ ಇವರು ಫಸ್ಟಿಗೆ ವಿತಿನ್ ಏ ಹಾಫ್ ಎನ್ ಅವರ್ ಅಲ್ಲಿ FIR ದಾಖಲು ಮಾಡಿದ್ರೆ ಅಲ್ಲಿ ಯಾರು ಜಮಾವಣೆ ಆಗ್ತಾ ಇರಲಿಲ್ಲ. ಹೀಗಾಗಿ ನೀವು ಪತ್ರಕರ್ತ ಮಿತ್ರರು ಅದಕ್ಕೆ ಜೀವಂತ ಸಾಕ್ಷಿಯಾಗಿದ್ದೀರಾ, ನೀವು ನೋಡಿದ್ದೀರಾ 3 ಗಂಟೆವರೆಗೆ ಬೇಕಾ ಒಂದು FIR ಮಾಡಲಿಕ್ಕೆ. ಹಾಗಾದ್ರೆ ಈ ಪೊಲೀಸ್ ಅಧಿಕಾರಿಗಳಿಗೆ ಯಾರು ಡೈರೆಕ್ಷನ್ ಕೊಟ್ರು, ನೀವು ಆ ಕಿಡಿಗಳೆಯ ಮೇಲೆ ಕ್ರಮ ಕೈಗೊಳ್ಳಬೇಡಿ ಅಂತ ಹೇಳಿ 3 ಗಂಟೆ ಡಿಲೇ ಮಾಡಲಿಕ್ಕೆ ಯಾರು ಅವರಿಗೆ ಡೈರೆಕ್ಷನ್ ಕೊಟ್ರು?
ಯಾಕಂತ ಹೇಳಿದ್ರೆ ಸರ್ಕಾರದೇ ಬಿಜೆಪಿ ಸರ್ಕಾರ ಆಗಿರೋದ್ರಿಂದ ಈಗಾಗಲೇ ನಾನು ಹೇಳಿದ ಹಾಗೆ ಈಶ್ವರಪ್ಪನವರ ರಾಜೀನಾಮೆ ಮತ್ತು ಬಂಧನದ ವಿಚಾರವನ್ನು ವಿಷಯಾಂತರ ಮಾಡಲಿಕ್ಕೆ ಈ ಕೆಡ್ಡವನ್ನು ತೋಡಲಾಗಿದೆ ಅಂತ ಹೇಳಿ ನಾವು ಬಲವಾಗಿ ನಂಬ್ತಾ ಇದ್ದೇವೆ. ಇದರ ಬಗ್ಗೆ ಕುಲಂಕುಶ ತನಿಖೆ ಆಗಬೇಕು ಮತ್ತು ಅದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರಲ್ಲಿ ನಾವು ಮನವಿ ಮಾಡಿಕೊಡುವಂಥದ್ದು, ಅಲ್ಲಿ 2000ದಷ್ಟು ಸೇರಿದಂತಹ ಯುವಕರಲ್ಲಿ ಕೆಲವು 4-5 ಮಂದಿ ಕಲ್ಲು ತೂರಾಟ ನಡೆದಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಆಗಿರುವಂತಹ ವಿಡಿಯೋಗಳು ಹೇಳ್ತಾ ಇದೆ. ಹಾಗಾದ್ರೆ ಈ 4-5 ಜನರಿಗೆ ಕಲ್ಲನ್ನ ಸರಬರಾಜು ಮಾಡಿದವರು ಯಾರು, ಅದು ಎಲ್ಲಿಂದ ಬಂತು, ಮತ್ತೆ ಯಾರು ಕಲ್ಲನ್ನ ತೂರಾಟ ಮಾಡಿದ್ದಾರೆ? ಅವರು ಮುಸುಕನ್ನ ಹಾಕೊಂಡಿದ್ದಾರೆ, ಅವ್ರ ಮಕ್ಕಳನ್ನ ಮುಚ್ಚಿಕೊಂಡಿದ್ದಾರೆ ಕರ್ಶಿಪ್ನಿಂದ. ಯಾಕೆ ಅವರು ಮಕ್ಕವನ್ನು ಮುಚ್ಚಿಕೊಂಡಿದ್ದಾರೆ? ಇದು ತನಿಖೆ ಆಗಬೇಕು. ಈ ತನಿಖೆಯಾಗಿ ಈಗಾಗಲೇ 110 ಅಥವಾ 120 ಜನರನ್ನು ಇವರು ಬಂಧನ ಆಗಿದೆ. ಅದರಲ್ಲಿ ಕೆಲವು ಅಮಾಯಕರು ಕೂಡ ಶಾಮೀಲಾಗಿದ್ದಾರೆ. ನಾವು ಕೆಲವು ಪೋಷಕರನ್ನ ಭೇಟಿಯಾಗಿ ನಮ್ಮ ಬೆಂಗಳೂರಿನ ಆಫೀಸಿಗೂ ಕೂಡ ನಮಗೆ ಭೇಟಿಯಾಗಲಿಕ್ಕೆ ಬಂದಿದ್ರು ಕೆಲವರು. ಈ ರೀತಿಯಲ್ಲಿ ಅಕ್ರಮವಾಗಿ ರಾತ್ರೋರಾತ್ರಿ ಮಹಿಳೆಯರು, ವೃದ್ಧರು ಮತ್ತು ಮಕ್ಕಳೆನ್ನದೆ ಮನೆಗೆ ನುಗ್ಗಿ ಪೊಲೀಸ್ನವರು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತದೆ. ಈಗಾಗಲೇ ನಮಗಿರುವಂತಹ ಮಾಹಿತಿ ಪ್ರಕಾರ ಸರಿಸುಮಾರು 13-14 FIR ದಾಖಲು ಮಾಡಿದ್ದಾರೆ. ತನಿಖೆ ಮಾಡಿ, ನಮ್ದು ಏನು ಅಭ್ಯಂತ ಇಲ್ಲ, ಆದ್ರೆ ಅದು ನಿಷ್ಪಕ್ಷಪಾತವಾಗಿರಬೇಕು. ಯಾವುದೇ ರಾಜಕೀಯ ಒತ್ತಡಕ್ಕೆ ನೀವು ಮಣಿಬಾರದು. ಆ ರೀತಿಯಾಗಿ ನೀವು ತನಿಖೆ ಮಾಡಿ ಏನು ಅಮಾಯಕರ ಏನಾದರೂ ಬಂಧನ ಆಗಿದ್ರೆ ಅವರ ಬಿಡುಗಡೆ ಮಾಡಬೇಕು ಮತ್ತು ಅದರಲ್ಲಿ 2-3 ಜನ ಅಪ್ರಾಪ್ತರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಇದೆ ನಿಮಗೆ. ಅದಿನ್ನೂ ಕುಲಂಕುಶವಾಗಿ FIR ಪರಿಶೀಲನೆ ಮಾಡಿದಾಗ ಗೊತ್ತಾಗ್ತದೆ. ವಕೀಲರಿದ್ದಾರೆ, ಅವಾಗ ಪರಿಶೀಲನೆ ಖಂಡಿತ ಮಾಡ್ತಾರೆ. ಒಂದು ವೇಳೆ ಆ ರೀತಿ ಇದ್ರೆ ವಿತಿನ್ ಎ 24 hours ಆ ಅಪ್ರಾಪ್ತರನ್ನು ಬಿಡುಗಡೆ ಮಾಡಬೇಕಂತ ಹೇಳಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿನ ಈ ಪತ್ರಿಕಾಗೋಷ್ಠಿ ಮುಖಾಂತರ ಆಗ್ರಹಿಸುತ್ತದೆ. ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಗೆ ಮತ್ತೊಮ್ಮೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಮೆಸೇಜ್ ಅನ್ನು ಕೊಡ್ತಾ ಇದೆ. ಇಂತಹ ಯಾರೋ ಕೆಲವು ಕಿಡಿಗೇಡಿಗಳು ಈ ಬಸವಣ್ಣನವರು ಹುಟ್ಟಿದಂತ ನಾಡು, ಕುವೆಂಪುನವರು ಹುಟ್ಟಿದಂತ ನಾಡಲ್ಲಿ ಶಾಂತಿ ಸೌಹಾರ್ದ ಸಮೃದ್ಧಿಯಿಂದ ನಾವು ಬದುಕ್ತಾ ಇರಬೇಕಾದ್ರೆ ಇದರಲ್ಲಿ ವಿಷವನ್ನು ಹೊಂದಿಕ್ಕೆ, ಹುಳಿಯನ್ನ ಹಿಂದಿಕ್ಕೆ ಇಂತಹ ಕೆಡ್ಡವನ್ನ ತೋಡಿದ್ರೆ ನಾವು ಬಹಳ ಜಾಗೃತರಾಗಿ ರಿಯಾಕ್ಟ್ ಮಾಡಬೇಕು. ಯಾರು ಕೂಡ ಆವೇಶಕ್ಕೆ ಒಳಗಾಗಬಾರ್ದು, ಯಾರು ಕೂಡ ವದಂತಿಗಳಿಗೆ ಕಿವಿಗೊಡಬಾರ್ದು. ಸ್ಪಷ್ಟವಾಗಿ ನೀವು ಕಾನೂನಿದೆ, ನಮಗೆ ಇಲ್ಲಿಯ ಸಂವಿಧಾನ ಇದೆ, ಅದರ ಮೇಲೆ ನಂಬಿಕೆ ಕೂಡ ಇರೋದ್ರಿಂದ ಕೆಲವು ಕಿಡಿಗೇಡಿಗಳು ನಮ್ಮನ್ನ ಮಿಸ್ಯೂಸ್ ಮಾಡಿಕೊಂಡು ಅವರ ಕೆಟ್ಟಾಗಿ ಕೆಡುವಂತ ಪ್ರಯತ್ನ ಮಾಡ್ತಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಯಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ವಿನಂತಿಸಿಕೊಳ್ಳುವುದು, ಎಲ್ಲಾ ಧರ್ಮೀಯರಲ್ಲೂ ಕೂಡ ಇಂತಹ ಕೋಮುವಾದಿಗಳ ಕೋಮು ಹುನ್ನಾರವನ್ನು ಸೋಲಿಸಲಿಕ್ಕೆ ನಾವೆಲ್ಲರೂ ಒಟ್ಟಾಗೋಣ. ಶಾಂತಿ ಸೌಹಾರ್ದ ಸಮೃದ್ಧಿ ರಾಜ್ಯ ಮತ್ತು ನಮ್ಮ ನಗರದ ಅಭಿವೃದ್ಧಿಯ ಬಗ್ಗೆ ನಾವು ಚಿಂತೆ ಮಾಡುವ. ಈ ರಾಜ್ಯದಲ್ಲಿ ಇವತ್ತು GDP ಕನಿಷ್ಠ ಮಟ್ಟ ಕೇಳಿದ್ದಾ ಇದೆ. ಇವತ್ತು ಈ ರಾಜ್ಯದಲ್ಲಿ ಕಳೆದ 2 ವರ್ಷಗಳಲ್ಲಿ 754 ಕಂಪನಿಗಳು ಬಂದಾಗಿದೆ, ಅದರಲ್ಲಿ 45,000 ನಿರುದ್ಯೋಗಿಗಳು ಸೃಷ್ಟಿಯಾಗಿದೆ. ಸರ್ಕಾರ ಅವರಿಗೆ ರಿಹಾಬಿಲೇಷನ್ಗಾಗಿ ಕೆಲಸ ಮಾಡಬೇಕಾಗಿತ್ತು, ಅದರ ಬಗ್ಗೆ ಅವರು ಗಮನ ಕೊಡ್ತಾ ಇಲ್ಲ. ಸರ್ಕಾರದ ಬೇಲೂರುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಬೇಕಾಗಿ ಕೆಲವು ಸ್ಥಾಪಿತ ಹಿತಾಸಕ್ತಿಗಳ ಮುಖಾಂತರ ಇಂತಹ ಕೆಡ್ಡವನ್ನು ತೋರ್ತಾ ಇದ್ದಾರೆ. ಈ ಹುನ್ನಾರವನ್ನು ನಾವು ಸೋಲಿಸುವ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೀವಿ. ಮತ್ತು ಪತ್ರಕರ್ತ ಮಿತ್ರರನ್ನು ಕೂಡ ನಾವು ವಿನಂತಿ ಮಾಡಿಕೊಳ್ಳುವಂಥದ್ದು, ನೈಜವಾದಂತಹ ವರದಿಗಳನ್ನು ಮಾಡಿ ಈ ವಿಚಾರಗಳನ್ನು ಹುಬ್ಬಳ್ಳಿ ನಗರದ ಜನರಿಗೆ ತಲುಪಿಸಿ ಅಂತೇಳಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಧನ್ಯವಾದ.